ಕುಶಲ ಕಥಾ
ಕತ್ತೆ ಅಲ್ಲ, ಆದ್ರೆ ಹಿಂದುಗಡೆಯಲ್ಲಿ ಏನೋ ಉಂಟಲ್ಲ ಬಾಲಗನದ. ಒಂದಕ್ಕಾದರೂ ಸರಿ ಉತ್ತರ ನೀಡಬೇಕು. ಮೊದಲನೇ ಪ್ರಶ್ನೆ, ಒಂದು ಬಾವಿಯಲ್ಲಿ 10 ಕಪ್ಪೆ ಉಂಟು, ಅದರಲ್ಲಿ ಒಂದು ಕಪ್ಪೆ ಸೊತ್ತೆ, ಎಷ್ಟು ಉಳಿತ? 9 ಕಪ್ಪೆ. ಹೇಗದ? ಒಂದು ಹೋದ್ರೆ 9 ಉಳಿಯೋದಲ್ಲ ಎಂತ ಮಾರ. ಆ ಸೊತ್ತದಂತ ನಾವು ಬಂದಿನ ಬರ್ಲ? ಬರಲ. ಎರಡನೇ ಪ್ರಶ್ನೆ ನಾನು ಕೇಳ್ತೇನೆ, ಸಮುದ್ರಕ್ಕೆ ಬೀಗ ಹಾಕ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಯಾರು ಹೇಳಿದ್ದು? ನೀ ಹಾಕಿ ತೋರಿಸು. ನಾನು ಹಾಕಿ ತೋರಿಸ್ತೇನೆ, ಬೀಗ ಕೊಡು. ಇದೇ ಬೀಗ ಅಂತ ಭಾವಿಸ್ಕೋ, ಇದೇ ಸಮುದ್ರ ಅಂತ ಭಾವಿಸ್ಕೋ. ಬೀಗ ಸಮುದ್ರ ತಕಂಡೆ ಸಮುದ್ರಕ್ಕೆ ಬೀಗ ಹಾಕಿದೆ. ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಇಲ್ಲ ಬಿಡಿ, ಎರಡು ಪ್ರಶ್ನೆಯಲ್ಲಿ ಸೋತೆ. ಇನ್ನು ಕೊನೆಯ ಪ್ರಶ್ನೆ, ಇದಕ್ಕಾದರೂ ಸರಿ ಉತ್ತರ ನೀಡಬೇಕು. ಸರಿ ಕಲ್ಪನೆ ಮಾಡ್ಕೋ. ಒಬ್ಬ ವ್ಯಕ್ತಿ ಒಬ್ಬ ರಾಜನ ನಾಯಿಯನ್ನು ಕೊಲ್ತಾನೆ, ಆದರೆ ಅವನನ್ನು ಆ ನಾಯಿಯನ್ನು ಕೊಂದ ರೀತಿಯಲ್ಲಿ ಕೊಲ್ಬೇಕಂತ ಶಿಕ್ಷೆ ಆಗ್ತದೆ. ಆದರೆ ಸರಿ ಕಲ್ಪನೆ ಮಾಡ್ಕೋ, ಆದರೆ ಅವನನ್ನು ಆ ರೀತಿ ಕೊಲ್ಲಲಾಗುವುದಿಲ್ಲ. ಯಾಕೆ? 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 ವಿಷ ಹಾಕಿರ್ಬೋದೇನು. ಅಲ್ಲ, ವಿಷ ಹಾಕಿ ಇವನ್ ಸಾಯ್ತಿಲ್ಲ. ಯಾವುದು ಆಯುಧದಿಂದ ಕೊಂದಿರ್ಬೋದೇನು? ಆಯುಧದಿಂದ ಹೆಟ್ಟಿದಾಗ ಇವನ್ ಸಾಯೋದಿಲ್ವನ? ಆದಿತ್ತು ಪುಣ್ಯಾತ್ಮ, ಸೋತೆ. ಸೋತೆಲ್ಲ, ಇರ್ಲಿ ಬಿಡ ಪುತ್ರ, ನಾನು ಹೇಳ್ತೇನೆ. ಆ ನಾಯಿ ಬಾಲು ಹಿಡ್ಕೊಂಡ ಗರಗರ 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 ತಿರ್ಸಿ ನಾಯಿ ಸೊತ್ತೈತ್, ಮಂಡಿ ಹೊಡೆದೈತ್, ಮೂಗೆ ರಕ್ತ ಬಂತ್, ನಾಯಿ ಸತ್ತೈತ್. ಇವನ್ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳ? ಇವನಿಗೆ ಬಾಲ ಇಲ್ಲ. ಸರಿ, ಇರ್ಲಿ ಬಿಡ. ಮೂರು ಪ್ರಶ್ನೆ ಆಯ್ತು, ಮೂರು ಪ್ರಶ್ನೆ ಆಯ್ತು.
ಇರ್ಲಿ ಓಲ್ ಅಲ್ಲೊಂದಿಕ ಓಲ್ಕಣ ಯಾವುದೋ ಒಂದು ಪ್ರಾಣಿ ತೋರ್ತಾ ಉಂಟು ಬಾಲಕರೇ
ಮರ್ರೆ ಹೋದ. ಏ ನಂಗೆ ಚಂಡ ಪುಟ್ಟದಲ್ಲ ನೀ ಕೊಡ್ಬೇಡ್ದ. ನಂದೇನಿದ್ರು ಅಲ್ಲಿಂದ ಇಲ್ಲಿರಿಗಿದ್ರು ಮಾತ್ರ ಆ ಚಂಡ ಪುಟ್ಟದಲ್ಲ ಏನಿದ್ರು ಆಚೆಗಿದ ಕಣ. ಹೋದೆ ಇಲ್ಲಿ ನೋಡ ಹೋಗಿನ ಇದ ಇದೆಲ್ಲ ನಾವೆಲ್ಲ ಓದಿದ್ದಿಲ್ಲಪ್ಪ. ನಮ್ಗಿನ್ನು ಅಲ್ಲಿಂದ ಇಲ್ಲಿಂದ ಅಲ್ಲೋ ಮತ್ತ ಆಚೆ ಹೋಯ್ತು. ನೀವು ನೀನು ಹೋದ ಅಲ್ಲ ಕನ್ನಡ ಅಕ್ಷರ ಗೊತ್ತಿಲ್ಲ. ನಾನೇ ಓದುತ್ತೇನೆ. ಕೊಡ ವಿಜಯ ಸುತನಿ ಮನೋ
ಬಾಲಕರೇ
ಭರತನ ನಂದನೆಯಾಗಿ ಶ್ರೀರಾಮನ ಸತಿಯಾಗಿ ದಶರಥ ಚಕ್ರವರ್ತಿಯ ಸಸೆನಿಸಿ ಯಾರಿಗೂ ಸಿಗಬಾದ ತಪಸ್ಸನ್ನು ಮಾಡಿದರೂ ದೊರೆಯಲಾರದ ಸಂತೃಪ್ತಿಯ ಬದುಕು ನನ್ನದಾಯಿತು. ಆವಾಗಲೇ ಕೇಳಿದ ಸಿಹಿ ಸುದ್ದಿ, ನನ್ನವರು ಪಟ್ಟೆ ಇರುತ್ತಾರೆ, ನಾನು ಪಟ್ಟದರ್ಶಿ ಆಗುತ್ತೇನೆಂದು. ಇನ್ನೇನು ಪಟ್ಟಾಭಿಷೇಕಕ್ಕೆಂದು ಕಟ್ಟಿದ ಮಾವಿನ ತೋರಣ ಬಾಡುವಷ್ಟರಲ್ಲಿ ಮಾತೆ ಕೈಗೆ ಅಪೇಕ್ಷೆಯಂತೆ ನನ್ನವರು ಕಾನನ ಸೇರಬೇಕಾದ ಪರಿಸ್ಥಿತಿ ಬಂದಿತು. ಸತಿಧರ್ಮ ಪಾಲನೆ ಎಂಬ ಹಾಗೆ ನನ್ನವರ ಬೆನ್ನು ಹಿಡಿದು ಕಾನನ ಸೇರಿದೆ. ಆವಾಗಲೂ ಭಯಪಡಲಿಲ್ಲ, ಜೊತೆಯಲ್ಲಿ ನನ್ನವರಿದ್ದಾರೆಂಬ ನಂಬಿಕೆ. ಆಮೇಲೆ ಪಂಚವಟಿಯಿಂದ ರಾವಣನ ಮಾಯೆಗೆ ಬಲಿಯಾಗಿ ಲಂಕೆಯಲ್ಲಿ ಸೇರಿದೆ. ಆವಾಗಲೂ ಅಂಜಲಿಲ್ಲ, ನನ್ನವರು ಬರುತ್ತಾರೆಂಬ ನಂಬಿಕೆ. ರಾವಣನ ಓದೆಯ ಬಳಿಕ ಮತ್ತೆ ರಾಮನನ್ನು ಸೇರಿದೆಯಾದರೂ ಅರಸನ ಮಾತಿನಿಂದ ಮತ್ತೆ ಕಾನನ ಸೇರಬೇಕಾದ ಪರಿಸ್ಥಿತಿ ಬಂದಿತು. ಬೆಳೆವ ಗರ್ಭಿಣಿಯಾದ ನಾನು ಸೂರ್ಯವಂಶದ ಕುಡಿಗಳನ್ನು ಹೆತ್ತೆ. ಆ ಮಕ್ಕಳ ಆಟ ಪಾಠದಲ್ಲಿ ನನ್ನ ನೋವನ್ನೆಲ್ಲ ಮರೆತೆ. ಬೆಳೆವ ಬಾಲರ ತುಂಟಾಟದಲ್ಲಿ, ಅವರ ನಗುಮುಖದಲ್ಲಿ ನನ್ನ ಹಿಂದಿನ ಕಷ್ಟಗಳನ್ನೆಲ್ಲ ಮರೆತೆ. ಸರ್ವ ಸೌಭಾಗ್ಯಗಳಲ್ಲಿ ತಾಯಿ ತನ್ನ ಹೆಣ್ಣಿಗೆ ಹಿರಿದಾದದ್ದು ಈ ಭಾಗ್ಯವಾದರೂ ನನಗೆ ದೊರಕಿತ್ತಲ್ಲ ಎಂದು ನೆಮ್ಮದಿಯಿಂದ ಇದ್ದರೆ ಆ ವಿಧಿಗೆ ಅದನ್ನು ಸಹಿಸಲಾಯಿತಲ್ಲ. ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಲಿ?
ನನ್ನ ತಮ್ಮನನ್ನು ಎಳೆದವರು ಯಾರೇ ಆಗಿರಲಿ, ನನ್ನ ತಮ್ಮನನ್ನು ಬಂಧನದಿಂದ ಬಿಡಿಸಿಕೊಂಡು ಬರ್ತೇನೆ. ಚಿಂತಿಸದಿರಿ, ಬಡಿ ಅಪ್ಪ. ಅಗಸನ ಮಾತನ್ನು ಕೇಳಿ ಸೀತೆಯನ್ನು ದೂರ ತಳ್ಳಿದವನು ನಾನು.
ರಾಣಿಯನ್ನು ತೊರೆದ ಕಾರಣದಿಂದ ಸೂನುಗಳು ಎನಗಿಲ್ಲ. ಆದರೆ ನಿಮ್ಮನ್ನೆಲ್ಲ ಕಂಡಾಗ ಸೂನುಗಳಿಲ್ಲದ ನೋವನ್ನು ಮರೆತೆ ಜಾಣರಾಗಿದ್ದ ನಿಮ್ಮನ್ನು ನಂಬಿದೆ. ಆದರೆ ನೀವೂ ನನ್ನ ಪಾಲಿಗೆ ಇಲ್ಲದಾದಿರೆ ಅಳಿದಿರೆ ಅಯ್ಯೋ
ನಮ್ಮ ವಿರೋಧಿಗಳಾದ ಈ ಮಕ್ಕಳನ್ನ ಕಾಣ್ತಾ ಇದ್ರೆ ಯಾಕೆಷ್ಟು ಭಾವನೆಗೆ ಒಳಗಾಗಿದ್ದೇನೆ. ತಾರಾ ಮಂಡಲವ ತೊರೆದು ಸೂರ್ಯ ಚಂದ್ರನೇ ರಣಕ್ಷೇತ್ರದಲ್ಲಿ ವಿಜೃಂಭಿಸಿದ ಹಾಗುಂಟು. ಆಹಾ, ಎಂತಹ ಚೆಲುವರಿವರು! ಇವರನ್ನ ನೋಡ್ತಾ ಇದ್ರೆ ಇವರನ್ನ ಕೊಲ್ಲುವ ಮನಸ್ಸು ಬದಲಾಯಿತು. ಕಲಿತನವು ಕರಗುತ್ತಿದೆ, ನನ್ನ ಛಲ ಹಿಂದೆ ಸರಿಯುತ್ತಿದೆ. ಏಕೋ ನಾ ಕಾಣೆ ಭ್ರಮೆಗೊಳಗಾಗುವುದಿಲ್ಲ. ಬಾಲರು ನನ್ನನ್ನು ನೋಡಿ ಹೇಗೆ ಪ್ರತಿಕ್ರಿಯಿಸುತ್ತಾರೆ? ರಥರೂಢನಾಗಿಯೇ ಕುಳಿತು ನೋಡ್ತೇನೆ. ಅಣ್ಣಗೆ
ಜಗೆಯೋ ಪುಣ್ಯ ಪುರುಷನೆ ದಿಟವಿದೋ
ಕವಿ ವಾಲ್ಮೀಕಿ ವನದಿ ವಿವೇಕಿ ರಾ
ದನ ಕಾಯುವ ಮಕ್ಕಳಿಗೆ ಸಹ ರಾಮಾಯಣ ಗೊತ್ತುಂಟು. ನನಗೆ ಗೊತ್ತಿಲ್ಲ ಯಾಕೆ, ನಾನು ದನ ಕಾಯುವವನಲ್ವಲ್ಲ. ಅಯ್ಯೋ, ಅಂದ್ರೆ ಅವರು ಕೂಡ ತಿಳಿದಂತ ವಿಚಾರ ರಾಮಾಯಣ ಅಂತ ಹೇಳಿದ್ರು. ಸರಿ ಬಿಡು, ನಿನಗೆ ಗೊತ್ತಿಲ್ಲ ಅಂತ ಆದ್ರೆ ನಾವು ಅದರ ಸಂಪೂರ್ಣ ಮಾಹಿತಿ ಹೇಳ್ತೇವೆ. ನೀವ್ ಹೇಳ್ತೀರಿ ಅಂತ ಆದ್ರೆ ನಾನು ಕೇಳಿ ತಿಳಿದುಕೊಳ್ತೇನೆ. ಹಾಗಾದ್ರೆ ಅದನ್ನ ಮಧ್ಯ ಭಾಗದಲ್ಲಿ ಹೇಳೋ, ಮಧ್ಯ ಭಾಗದಲ್ಲಿ ಹೇಗಾದ್ರೂ ಸರಿ. ಅಜ್ಜಿ ಕತೆ ಆಗ್ತಿದ್ರೆ ಮಧ್ಯ ಭಾಗದಲ್ಲಿ ಹೇಳಿ ಬೇಗ ಮುಗಿಸಿ. ತಪ್ಪುಗಳನ್ನ
ಪರಿಹಾರವಾಯಿತು. ನಿಮ್ಮ ಅನುಮಾನವೇನೋ ಪರಿಹಾರ ಆಯ್ತು, ಆದ್ರೆ ನನ್ನ ಅನುಮಾನ ಪರಿಹಾರವಾಗ್ಲಿಲ್ವಲ್ಲ. ಹೌದು, ಇಷ್ಟೆಲ್ಲ ಹೇಳಿದ್ರಲ್ಲ, ಆ ರಾಮಾಯಣದ ಕಥಾನಾಯಕ ರಾಮನಿಗೆ ಮಕ್ಕಳೆಷ್ಟು? ಹೆಂಡತಿ ಬಿಟ್ಟವರಿಗಲ್ಲ, ಮಕ್ಕಳಾಗ್ತದ? ಓಹೋ, ಹೆಂಡತಿ ಬಿಟ್ಟವನ ರಾಮ? ಮತ್ತೆ ಹೆಂಡತಿ ಬಿಟ್ಟವರಿಗೆ ಮಕ್ಕಳಾಗುವುದಿಲ್ಲ, ನಿಜ. ಆದ್ರೆ ಹೆಂಡತಿ ಬಿಡುವುದಕ್ಕೆ ಮುನ್ನವೇ ಮಕ್ಕಳಾಗಿದ್ರೆ? ಗುರುಗಳು ಆ ಬಗೆಗಾಗಿ ನಮಗೆ ಏನೂ ಹೇಳಲಿಲ್ಲ, ನಾವು ಅದರ ಬಗ್ಗೆ ಹೆಚ್ಚು ಕೇಳಲೂ ಇಲ್ಲ. ಹೋ, ಹಾಗಾದ್ರೆ ಈ ರಾಮಾಯಣ ಕೃತಿ ಈಗ ಎಲ್ಲಿದೆ? ಆಶ್ರಮದಲ್ಲೂ. ಹಾಗಾದ್ರೆ ನಡೆಯಿರಿ ನಿಮ್ಮ ಆಶ್ರಮಕ್ಕೆ. ಕಂಡೆ ತುಂಬರು ಮುನಿ